ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ಒಂದು ಸೌತ್ ಕೊರಿಯನ್ ಡ್ರಾಮಾ ಥ್ರಿಲ್ಲರ್ ಮೂವಿಯನ್ನ ನೋಡೋಣ ಸಿನಿಮಾದ ಹೆಸರು ನೇಲ್ಡ್ ಈ ಸಿನಿಮಾದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಸೇರಿ ಒಂದು ಮೆಕ್ಯಾನಿಕ್ ಶೆಡ್ ಅನ್ನ ರನ್ ಮಾಡ್ತಾ ಇರ್ತಾರೆ ಆದ್ರೆ ಅವರ ಗೆ ಕಸ್ಟಮರ್ಸ್ ಬರದೇ ಹೋಗಿದ್ದರಿಂದ ಅವರಿಗೆ ಡೈಲಿ ಲೈಫ್ ನಡೆಸೋದು ಕೂಡ ಕಷ್ಟಕರವಾಗ ತೊಡಗುತ್ತೆ ಆ ಟೈಮಲ್ಲಿ ಅವರಿಗೆ ಒಂದು ಆಲೋಚನೆ ಬರುತ್ತೆ ರೋಡಲ್ಲಿ ಮೊಳೆಗಳನ್ನು ಹೊಡೆದು ವೆಹಿಕಲ್ಸ್ ಪಂಚರ್ ಆಗುವಂತೆ ಮಾಡಿ ಆ ವೆಹಿಕಲ್ಸ್ ಅನ್ನ ತಮ್ಮ ಮೆಕ್ಯಾನಿಕ್ ಶೆಡ್ಗೆ ಬರುವಂತೆ ಮಾಡ್ಕೊಳ್ಳೋದು ಆದರೆ ಅವರಿಬ್ಬರ ಈ ಪ್ಲಾನ್ ಫುಲ್ ಸಕ್ಸಸ್ಫುಲ್ ಆಗಿ ಕೈ ತುಂಬಾ ದುಡ್ಡು ಅರದಿ ಆಡತೊಡಗುತ್ತೆ ಆದರೆ ದುಡ್ಡನ್ನ ಅರ್ನ್ ಮಾಡೋದಕ್ಕೋಸ್ಕರ ಅವರು ಮಾಡಿದಂತ ಪ್ಲಾನ್ ನಿಂದಾಗಿ ಅವರ ಲೈಫಲ್ಲೇ ತಿದ್ದುಕೊಳ್ಳಲಾಗದಂತಹ ತಪ್ಪೊಂದನ್ನ ಮಾಡ್ತಾರೆ ಅದೇನು ಅಂತ ನೋಡ್ಬೇಕಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಲೇಬೇಕಾಗತ್ತೆ ದುರಾಸೆ ಅನ್ನೋದು ಮನುಷ್ಯನನ್ನ ಯಾವ ರೀತಿ ಅಧಃ ಪತನದತ್ತ ಕರ್ಕೊಂಡೋಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಸಿನಿಮಾದ ಆರಂಭದಲ್ಲಿ ಕೊರಿಯಾದ ಒಂದು ಸಣ್ಣ ಟೌನ್ ನಲ್ಲಿ ಗಂಡ ಹೆಂಡತಿಯಾದಂತಹ ಜೇಗು ಮತ್ತು ಸ್ಯಾನ್ಯಾಂಗ್ ರಸ್ತೆ ಪಕ್ಕದಲ್ಲಿ ಒಂದು ಮೆಕ್ಯಾನಿಕ್ ಶೆಡ್ ಅನ್ನ ರನ್ ಮಾಡ್ತಾ ಇರೋದನ್ನ ನೋಡ್ತೇವೆ ಬ್ಯಾಡ್ಲಕ್ ಏನು ಅಂದ್ರೆ ಅವರ ಶೆಡ್ ಇರುವಂತ ಪ್ಲೇಸ್ ನಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೂ ಅಲ್ಲೊಂದು ಮೆಕ್ಯಾನಿಕ್ ಶೆಡ್ ಇದೆ ಅನ್ನೋದನ್ನು ಕೂಡ ಗುರುತಿಸದೆ ಡ್ರಗ್ಸ್ ರೋಡ್ ಅಲ್ಲಿ ಸಾಗಿ ಹೋಗ್ತಾ ಇರ್ತವೆ ಇದರಿಂದಾಗಿ ಜೇಗು ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ ಏನಾದ್ರೂ ಹಣ ಗಳಿಸಿದ್ರೆ ಊಟ ಇಲ್ಲದೆ ಇದ್ರೆ ಉಪವಾಸ ಅನ್ನುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿರುತ್ತೆ ಆ ಟೈಮಲ್ಲೇ ಜೀಗು ಮತ್ತು ಸನ್ಯಂಗ್ ರಿಲೇಷನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಆಗ್ತಾ ಇರ್ತವೆ ಮುಖ್ಯವಾಗಿ ಸನ್ಯಂಗ್ಲ ಪೇರೆಂಟ್ಸ್ ಜೇಗುನನ್ನು ತಮ್ಮ ಅಳಿಯನ್ನಾಗಿ ಸ್ವೀಕರಿಸೋದಿಕ್ಕೆ ರೆಡಿ ಇರೋದಿಲ್ಲ ಆತನೊಬ್ಬ ಲೋ ಕ್ಲಾಸ್ ವ್ಯಕ್ತಿ ಜೊತೆಗೆ ಆತನಿಗೆ ದುಡ್ಡನ್ನ ಸಂಪಾದಿಸುವಂತ ನ್ಯಾಕಿಲ್ಲ ಅಂತ ಅವನನ್ನ ಯಾವಾಗ್ಲೂ ಕೂಡ ಅವಮಾನಿಸ್ತಾ ಇರ್ತಾರೆ ಆದರೆ ಸನ್ಯಂಗೆ ಮಾತ್ರ ತನ್ನ ಗಂಡ ಜೀಗು ಅಂದ್ರೆ ತುಂಬಾ ಇಷ್ಟವಿರುತ್ತೆ ಹೀಗಾಗಿ ಅವಳು ಕೂಡ ಆ ಶೆಡ್ ನಲ್ಲೇ ಕುಳಿತು ಒಂದಷ್ಟು ಬೊಂಬೆಗಳನ್ನ ತಯಾರು ಮಾಡ್ತಾ ಅದರಲ್ಲಿ ಅರ್ನ್ ಮಾಡಿ ತನ್ನ ಗಂಡನಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾಳೆ ಆದರೆ ಆ ಬೊಂಬೆಗಳಿಂದ ಅಂತ ಅಮೌಂಟ್ ಕೂಡ ಬರ್ತಾ ಇರೋದಿಲ್ಲ ಆದರೆ ಅವಳು ತನ್ನಷ್ಟಕ್ಕೆ ತಾನೇ ಏನಾದರೂ ಒಂದು ಮಾಡಲೇಬೇಕಲ್ಲ ಅಂತ ಆ ಕೆಲಸವನ್ನ ಮಾಡ್ತಾ ಇರ್ತಾಳೆ ಇದೆಲ್ಲ ಸಾಲದು ಅನ್ನುವಂತೆ ಪಕ್ಕದಲ್ಲೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಕೆಲಸ ನಡೀತಾ ಇರುತ್ತೆ ಡೈಲಿ ಆ ಕಡೆಗೆ ಹೋಗುವಂತಹ ಅವರ ಟ್ರಕ್ಸ್ ಇವರ ಶೆಡ್ ಯಾರಿಗೂ ಕೂಡ ಕಾಣದಂತೆ ಬ್ಲಾಕ್ ಮಾಡ್ತಾ ಇರ್ತವೆ ಇದೆಲ್ಲ ನೋಡಿ ನೋಡಿ ಸಾಕಾದಂತಹ ಜೇಗು ಅವರ ಕನ್ಸ್ಟ್ರಕ್ಷನ್ ಸೈಟ್ ಗೆ ಹೋಗಿ ನಿಮ್ಮಿಂದಾಗಿ ನನ್ನ ಬಿಸ್ನೆಸ್ ಎಲ್ಲವೂ ಹಾಳಾಗ್ತಾ ಇದೆ ನಿಮ್ಮ ಟ್ರಕ್ ಗಳಿಂದಾಗಿ ಒಬ್ಬ ಕಸ್ಟಮರ್ ಕೂಡ ಅಂಗಡಿಗೆ ಬರ್ತಾ ಇಲ್ಲ ಹಾಗಾಗಿ ನೀವಿದ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ನನಗಾದ ನಷ್ಟಕ್ಕೆ ಪರಿಹಾರವನ್ನ ಕೊಡ್ಲೇಬೇಕು ಅಂತ ಮ್ಯಾನೇಜರ್ ಜೊತೆ ಮತ್ತು ಆತನ ವೈಫ್ ಏರಿ ಜೊತೆ ಜಗಳಕ್ಕೆ ಬೀಳ್ತಾನೆ ಅದೇ ಟೈಮಲ್ಲಿ ನಡೆದಂತಹ ತಳ್ಳಾಟದಿಂದಾಗಿ ಜೇಗು ಅಲ್ಲೇ ಇದ್ದಂತಹ ಒಂದು ಚಿಕ್ಕ ಮಗುವಿನ ಮೇಲೆ ತಪ್ಪಿ ಬೀಳ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮ್ಯಾನೇಜರ್ ಮತ್ತು ಆತನ ಹೆಂಡತಿ ಈತ ಯಾರೋ ಚಿಂತಾರ ಆಡ್ತಾ ಇದ್ದಾನೆ ಇವು ನನ್ನ ಮೊದಲು ಇಲ್ಲಿಂದ ಹೊರಕ್ಕೆ ಯಾಕೆ ಅಂತಾರೆ ಸೀನ್ ಕಟ್ ಮಾಡಿದ್ರೆ ಜೇಗು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನೆ ಆತ ಕನ್ಸ್ಟ್ರಕ್ಷನ್ ಕಂಪನಿಯವರ ಮೇಲೆ ಕಂಪ್ಲೇಂಟ್ ಒಂದನ್ನು ಕೊಡ್ತಾನೆ ಆಗಲ್ಲಿದ್ದಂತ ಪೊಲೀಸರು ಇಂಥ ವಿಷಯಗಳಿಗೆಲ್ಲ ನಾವು ಕಂಪ್ಲೇಂಟ್ ತಗೊಳ್ಳೋದಕ್ಕಾಗಲ್ಲ ಅಸಲಿಗೆ ನೀನಿರುವಂತ ಜಾಗ ಅದು ನಿಂದೇ ಅಲ್ಲ ಅದು ನಿಮ್ಮ ಮಾವೊಂದು ಹಾಗಾಗಿ ನೀನ್ ಕೊಡೋ ಕಂಪ್ಲೇಂಟ್ ಇಂದ ಏನು ಕೂಡ ಪ್ರಯೋಜನ ಇಲ್ಲ ಅದಕ್ಕೆ ಬದಲಾಗಿ ನಿನ್ನ ಶಾಪ್ ಅನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಸರಿಯಾಗಿ ಕಲ್ತ್ಕೋ ಅಂತ ಹೇಳ್ತಾರೆ ಇದನ್ನೆಲ್ಲ ಪೊಲೀಸರ ಹತ್ರ ಹೇಳಿ ಇನ್ನೂ ಕೂಡ ಪ್ರಯೋಜನ ಇಲ್ಲ ಅನ್ಕೊಂಡು ಜೇಗು ರಸ್ತೆಯಲ್ಲಿ ನಡೀತಾ ಹೋಗ್ತಾ ಇರ್ತಾನೆ ಆಗ ರಸ್ತೆ ಪಕ್ಕದಲ್ಲಿ ಕೆಟ್ಟು ನಿಂತಿದ್ದ ಟ್ರಕ್ ಒಂದು ಕಾಣಿಸುತ್ತೆ ಅಲ್ಲಿ ಆ ಟ್ರಕ್ನ ಓನರ್ ಈ ಗಾಡಿ ಯಾಕೋ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಬೇಗ ಇದನ್ನ ರಿಪೇರಿ ಮಾಡಿಸಿ ಯಾರಿಗಾದ್ರೂ ಮಾರ್ಬಿಡ್ಬೇಕು ಅಂತ ಮಾತಾಡಿಕೊಳ್ತಾ ಇರ್ತಾನೆ ಇದನ್ನ ಕೇಳಿಸಿಕೊಂಡಂತ ಜೇಗು ಅವನ ಟ್ರಕ್ ಹತ್ರಕ್ಕೆ ಹೋಗಿ ಅದನ್ನ ಚೆಕ್ ಮಾಡ್ತಾನೆ ನೀವು ಟ್ರಕ್ ಅನ್ನ ಮಾರುವಂತ ಅವಶ್ಯಕತೆ ಇಲ್ಲ ಕೇವಲ ಒಂದು ವಾಲ್ವನ್ನ ಚೇಂಜ್ ಮಾಡಿಸಿದ್ರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ನೀವು ಆರಾಮಾಗಿ ಟ್ರಕ್ ಅನ್ನ ನಡೆಸಬಹುದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ನಂತರ ಮನೆಯೊಳಕ್ಕೆ ಬಂದ ಆತ ತನ್ನ ಹೆಂಡತಿಯನ್ನ ಏನು ನಿಮ್ಮಪ್ಪ ಈ ಜಾಗವನ್ನ ಯಾರಿಗಾದ್ರೂ ಮಾರ್ಬೇಕು ಅಂತ ಆಲೋಚನೆ ಮಾಡ್ತಿದಾರಂತೆ ಅಂತಾನೆ ಅದಕ್ಕೆ ಅವನ ಹೆಂಡತಿ ಹೌದು ಇದರಿಂದ ಅವರಿಗೆ ಏನು ಕೂಡ ಪ್ರಯೋಜನ ಇಲ್ವಂತೆ ಜೊತೆಗೆ ಈ ಶೆಡ್ ಇರೋದ್ರಿಂದ ಅವರು ಗವರ್ಮೆಂಟ್ ಗೆ ಆಗಾಗ ಟ್ಯಾಕ್ಸ್ ಅನ್ನು ಕೂಡ ಕಟ್ತಾ ಇದ್ದಾರಂತೆ ಇನ್ನು ನಾವು ಕೂಡ ಅವರಿಗೆ ಈ ಶೆಡ್ ನ ರೆಂಟ್ ಅನ್ನು ಕೂಡ ಪೇ ಮಾಡ್ತಾ ಇಲ್ಲ ಹಾಗಾಗಿ ಅವರ ಶೆಡ್ ಅನ್ನು ಅವರು ಮಾರ್ಕೋಬೇಕು ಅಂತ ಅಂದ್ಕೊಂತಿದ್ದಾರೆ ಅಂತ ಹೇಳ್ತಾಳೆ ಅಸಲು ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸರಿಯಾಗಿಲ್ಲ ಅನ್ಕೊಂಡ್ರೆ ಇನ್ನು ಈ ಶೆಡ್ ಅನ್ನು ಕೂಡ ಮಾರ್ಬಿಡ್ತಾರಾ ಅಂತ ಅನ್ಕೊಂಡು ತನ್ನ ಎಂಟಿ ಸನ್ಯಾಂಗ್ ಜೊತೆ ಆರ್ಗ್ಯೂ ಮಾಡೋದಕ್ಕಾಗದೆ ಅವನು ಅಲ್ಲಿಂದ ಹೊರಕೆ ಬರ್ತಾನೆ ಅಲ್ಲಿದ್ದಂತ ಒಂದು ಲೋಕಲ್ ಶಾಪ್ ನಲ್ಲಿ ಒಂದು ಬಿಯರ್ ಅನ್ನ ತಗೋಬೇಕು ಅನ್ಕೊಳ್ತಾನೆ ಆದ್ರೆ ಅವನ ಹತ್ರ ಅಷ್ಟೊಂದು ದುಡ್ಡು ಇಲ್ಲದೆ ಇರೋದ್ರಿಂದ ಕೇವಲ ಒಂದು ಸಿಗರೇಟ್ ಪ್ಯಾಕ್ ಅನ್ನು ತೆಗೆದುಕೊಂಡು ಹೊರಕೆ ಬರ್ತಾನೆ ಇನ್ನು ಹೊರಗೆ ಕುಳಿತು ಸಿಗರೇಟ್ ಸೇತಾ ಇದ್ದ ಜೀಗುವನ್ನು ನೋಡಿದಂತಹ ಆ ಶಾಪ್ ನ ಓನರ್ ಈತ ನನ್ನ ಮಗಳನ್ನ ಹಾಗಾಗಿ ಅವಳ ಸ್ಕೂಲ್ ಗೆ ಕರ್ಕೊಂಡು ಹೋಗ್ತಾನೆ ಮುಂದೆ ಕೂಡ ಈತ ಯಾವಾಗ್ಲಾದ್ರೂ ತನಗೆ ಕೆಲಸಕ್ಕೆ ಬರ್ತಾನೆ ಅನ್ಕೊಂಡು ಒಂದು ಬಿಯರ್ ಕ್ಯಾನ್ ಅನ್ನು ಅವನಿಗೆ ಫ್ರೀಯಾಗಿ ಕೊಡ್ತಾನೆ ಜೇಗು ಹ್ಯಾಪಿಯಾಗಿ ಬಿಯರ್ ಕುಡಿತಾ ಇರಬೇಕಾದ್ರೆ ಅಲ್ಲಿಗೆ ಮೆಕ್ಯಾನಿಕ್ ಶಿಟ್ಸ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆದಂತಹ ಮುನ್ ಅನ್ನುವಂತ ವ್ಯಕ್ತಿ ತನ್ನ ಸಹಚರರೊಂದಿಗೆ ಅಲ್ಲಿಗೆ ಬರ್ತಾನೆ ಏನ್ ಜೇಗು ನನ್ನ ಹತ್ರ ಬರುವಂತಹ ಪರ್ಮನೆಂಟ್ ಕಸ್ಟಮರ್ ಗೆ ಕೇವಲ ಒಂದು ವಾಲ್ವ್ ಚೇಂಜ್ ಮಾಡಿದ್ರೆ ನಿನ್ನ ಟ್ರಕ್ ವರ್ಷಗಳ ಕಾಲ ಆರಾಮಾಗಿ ನಡೆಯುತ್ತೆ ಅಂತ ಪುಕ್ಸಟ್ಟಿ ಸಜೆಷನ್ ಕೊಟ್ಟಿದ್ಯಂತೆ ಅಂತ ಹೇಳ್ತಾ ಅವನನ್ನ ಚೆನ್ನಾಗಿ ಹೊಡೆಯತೊಡಕ್ತಾನೆ ಇಲ್ಲಿ ಮುನ್ನೋ ವ್ಯಕ್ತಿ ತನ್ನ ಕಸ್ಟಮರ್ಸ್ ಟೆಂಪರರಿ ಸರ್ವಿಸ್ ಕೊಟ್ಟು ಆಗಾಗ ಅದೇ ಗಾಡಿಗಳು ಮತ್ತೆ ತನ್ನ ಶೆಡ್ಗೆ ರಿಪೇರಿಗೆ ಬರುವಂತೆ ಟ್ರಿಕ್ಸ್ ಮಾಡ್ತಾ ಇರ್ತಾನೆ ಆದ್ರೆ ಜೇಗು ಒಂದು ವಾಲ್ವನ್ನ ಚೇಂಜ್ ಮಾಡಿದ್ರೆ ವರ್ಷಗಳ ಕಾಲ ಗಾಡಿ ನಡೆಯುತ್ತೆ ಅಂತ ಹೇಳಿ ಮುನ್ನ ಗೆ ಅಡ್ಡ ಬಂದಿರ್ತಾನೆ ಹಾಗಾಗಿ ಮುನ್ ಕೋಪದಿಂದ ಜೇಗು ಹತ್ರಕ್ಕೆ ಬಂದು ಅವನನ್ನ ಹೊಡಿತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಮುನ್ ತನ್ನ ಸಂಗಡಿಗರೊಂದಿಗೆ ಒಂದು ಬಾರ್ನಲ್ಲಿ ಕುಳಿತಾ ಕೂತಿರ್ತಾನೆ ಆ ಟೈಮಲ್ಲಿ ಅವನ ಜೊತೆಗಿದ್ದವರು ಅಸಲು ಸನ್ಯಂಗ್ ಆ ಜೇಗುವನ್ನು ಹೇಗ್ ಮದುವೆ ಮಾಡಿಕೊಂಡ್ಲೋ ಅವನಿಗೆ ನೆಟ್ಟಿಗೆ ನೂರು ಡಾಲರ್ ಸಂಪಾದಿಸುವಂತಹ ಯೋಗ್ಯತೆ ಇಲ್ಲ ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮುನ್ಗೆ ಸನ್ಯಂಗ್ಗಳನ್ನು ಒಂದ್ಸರಿ ಬೆಡ್ಗೆ ಕೆಡವಿಕೊಳ್ಳಬೇಕು ಅನ್ನುವಂತಹ ವಿಪರೀತವಾದಂತಹ ಕೋರಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಸನ್ಯಂಗ್ ತನ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋದ್ರೆ ಅಲ್ಲಿ ಅವಳ ಬಗ್ಗೆ ರಿಲೇಟಿವ್ಸ್ ಎಲ್ಲರೂ ಕೂಡ ತೀರಾ ಕೆಟ್ಟದಾಗಿ ಮಾತಾಡ್ತಾರೆ ನೀನು ಜೇಗುವನ್ನು ಮದುವೆಯಾಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಚುಚ್ಚು ಮಾತುಗಳನ್ನ ಆಡ್ತಾರೆ ಅಷ್ಟರಲ್ಲಿ ಜೇಗು ಸನ್ಯಂಗ್ ಫ್ಯಾಮಿಲಿಯನ್ನ ಇಂಪ್ರೆಸ್ ಮಾಡಬೇಕು ಅನ್ಕೊಂಡು ಒಂದು ಕೇಕ್ ಅನ್ನು ಇಟ್ಕೊಂಡು ಅವರ ಮನೆಗೆ ಬರ್ತಾನೆ ಆದ್ರೆ ಅವರ ಮಾತುಗಳನ್ನ ಕೇಳಿಸ್ಕೊಂಡಂತಹ ಜೇಗು ತುಂಬಾ ನೋವಿನಿಂದ ಅಲ್ಲಿಂದ ಆಗೇ ಹೊರಟು ಹೋಗ್ತಾನೆ ಆ ದಿನ ರಾತ್ರಿ ಕಾರ್ ಟೈರ್ ಪಂಚರ್ ಆಗಿದೆ ಅಂತ ಒಬ್ಬ ಕಸ್ಟಮರ್ ಜೇಗು ಹತ್ರಕ್ಕೆ ಬರ್ತಾನೆ ಜೇಗರ್ ಅದಕ್ಕೆ ಪಂಚರ್ ಆಗ್ತಾನೆ ಈ ರೋಡ್ ಅಲ್ಲಿ ಕನ್ಸ್ಟ್ರಕ್ಷನ್ ಟ್ರಕ್ಸ್ ತುಂಬಾ ಓಡಾಡೋದ್ರಿಂದ ಅದರಿಂದ ಒಂದಷ್ಟು ಸ್ಕ್ರಾಪ್ ಕೆಳಕೆ ಬಿದ್ದಿರುತ್ತೆ ಅದರಲ್ಲಿ ಯಾವುದೋ ನಿಮ್ಮ ಕಾರಿನ ಟೈರ್ ಗೆ ಚುಚ್ಚಿಕೊಂಡು ಪಂಚರ್ ಆಗಿದೆ ಅಂತಾನೆ ರಾತ್ರಿ ಟೈಮು ಜೊತೆಗೆ ಹತ್ತಿರದಲ್ಲಿ ಯಾವುದೇ ಶಾಪ್ ಇಲ್ಲದೆ ಇರೋದ್ರಿಂದ ನಾನ್ ನಿಮ್ ಗಾಡಿಗೆ ಪಂಚರ್ ಹಾಕೋದಕ್ಕೆ ನಿಮ್ಮ ಹತ್ರ ಒಂದಷ್ಟು ಜಾಸ್ತಿನೇ ದುಡ್ಡು ತಗೊಳ್ತಾ ಇದ್ದೀನಿ ಅಂತ ಹೇಳಿ ಕಸ್ಟಮರ್ ಇಂದ ದುಡ್ಡನ್ನ ಪಡ್ಕೊಳ್ತಾನೆ ನಂತರ ಜೇಗು ರೋಡ್ ಹತ್ರಕ್ಕೆ ಬಂದು ಆ ಕಾರ್ನ ಟೈರ್ ಗೆ ಏನ್ ಚುಚ್ಕೊಂಡಿರ್ಬೋದು ಅಂತ ಹುಡುಕ ತೊಡಗುತ್ತಾನೆ ಆ ಟೈಮಲ್ಲಿ ಸನ್ಯಂಗಳನ್ನ ಅವಳ ಮನೆಗೆ ಡ್ರಾಪ್ ಮಾಡಿದಂತ ಅವಳ ರಿಲೇಟಿವ್ ಜೇಗುವನ್ನ ನೋಡಿಯೂ ಕೂಡ ಅವನನ್ನ ಮಾತಾಡಿಸದಂತೆ ಮುಖ ತಿರುಗಿಸಿಕೊಂಡು ಹೊರಟು ಹೋಗ್ತಾನೆ ನಂತರ ಆತ ತನ್ನ ಹೆಂಡತಿಗೆ ನಿನ್ನ ರಿಲೇಟಿವ್ಸ್ ಕನಿಷ್ಠ ಮರ್ಯಾದೆಯನ್ನು ಕೂಡ ನನಗೆ ಕೊಡ್ತಾ ಇಲ್ಲ ಅಂತ ಅವಳ ಹತ್ರ ಹೇಳ್ತಾನೆ ಇದರಿಂದ ಸಿಟ್ಟಾದಂತ ಸನ್ಯಂಗ್ ಒಂದ್ ಕಡೆ ನೀನು ಮತ್ತೊಂದ್ ಕಡೆ ನಮ್ಮ ಮನೆಯವರು ನಿಮ್ಮಿಬ್ಬರ ಮಧ್ಯೆ ನನ್ನಿಂದ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾಳೆ ಸನ್ಯಂಗ್ ಆ ಟೈಮ್ ಅಲ್ಲಿ ಜೇಗು ಆವತ್ತು ಸಂಪಾದಿಸಿದಂತ ದುಡ್ಡನ್ನ ಎಂಟಿಯ ಕೈಗೆ ಕೊಡ್ತಾನೆ ಇನ್ನು ರಾತ್ರಿ ಜೇಗುಗೆ ನಿದ್ದೆ ಬರೋದಿಲ್ಲ ಹಾಗಾಗಿ ಅವನು ರೋಡ್ ಹತ್ರಕ್ಕೆ ಬಂದು ಒಂದಷ್ಟು ಚೂಪಾಗಿರುವಂತ ಸ್ಕ್ರಾಪ್ ಅನ್ನ ರಸ್ತೆಯಲ್ಲೆಲ್ಲ ಬಿಸಾಕ್ತಾನೆ ಆತನ ಐಡಿಯಾ ವರ್ಕ್ಔಟ್ ಆಗುತ್ತೆ ಮಾರ್ನೇ ದಿನ ಬೆಳಿಗ್ಗೆ ಕಾರ್ ಪಂಚರ್ ಅಂತ ಹೇಳಿ ಒಬ್ಬ ಕಸ್ಟಮರ್ ಅವನ ಶೆಡ್ ಹತ್ರಕ್ಕೆ ಬರ್ತಾನೆ ಇನ್ನು ಪಂಚರ್ ಹಾಕಿದಂತ ಜೇಗು ರೀಸನಬಲ್ ಆಗಿ ಕಸ್ಟಮರ್ ಇಂದ ದುಡ್ಡನ್ನ ತೆಗೆದುಕೊಳ್ತಾನೆ <experiences> ಆ ದಿನ ರಾತ್ರಿ ಜೇಗು ಮತ್ತೆ ರಸ್ತೆಗೆ ಬಂದು ತುಂಬಾ ಎಫೆಕ್ಟಿವ್ ಆಗಿ ರಸ್ತೆಗೆ ಪಿಕ್ಸ್ ಆಗುವಂತಹ ಒಂದಷ್ಟು ಕ್ರಾಪ್ ಗಳನ್ನ ಹಾಕ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಅವನತಿ ಸನ್ಯ ಅಲ್ಲಿಗೆ ಬರ್ತಾಳೆ ಅವನು ಮಾಡ್ತಾ ಇರುವಂತ ನೋಡಿ ಕೆಲಸ ಮಾಡೋದು ಕರೆಕ್ಟ್ ಅಲ್ಲ ಒಂದ್ ವೇಳೆ ಇದರಿಂದ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡೋದು ನಂತರ ಇದ್ರೆ ಎನ್ಕ್ವೈರಿಗಂತ ಬರುವಂತಹ ಪೊಲೀಸರು ಖಂಡಿತ ನಮ್ಮನ್ನ ಹಿಡ್ಕೊತಾರೆ ಅಂತಾಳೆ ಅದಕ್ಕೆ ಜೈಗು ಈ ಕಡೆ ಬರುವಂತ ಜನರಲ್ರು ಕೂಡ ತುಂಬಾ ರಿಚ್ ಆದಂತ ಟೂರಿಸ್ಟ್ಗಳು ಸೊ ಒಂದ್ ವೇಳೆ ನಮ್ಮ ಸ್ಕ್ಯಾಂ ಹೊರಕ್ಕೆ ಬಂದರೂ ಕೂಡ ಪೊಲೀಸರಿಗೆ ಒಂದಷ್ಟು ಲಂಚವನ್ನ ಕೊಟ್ಟು ನಾವ್ ಎಸ್ಕೇಪ್ ಆಗ್ಬೋದು ಅಂತ ಹಾಗಾಗಿ ರಿಚ್ ಪೀಪಲ್ಸ್ ವಿರುದ್ಧ ಸ್ಕ್ಯಾಮ್ ಮಾಡೋದು ತಪ್ಪೇ ಇಲ್ಲ ಅಂತಾನೆ ಇದರಿಂದಾಗಿ ಸನ್ಯಂಗ್ ಕೂಡ ಒಂದ್ ಸ್ವಲ್ಪ ಕನ್ವಿನ್ಸ್ ಆಗ್ತಾಳೆ ಇದಾದ ನಂತರ ಅವರ ಶೆಡ್ಗೆ ತುಂಬಾ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ದುಡ್ಡು ಕೂಡ ಈಸಿಯಾಗಿ ಬರ್ತಾ ಹೋಗುತ್ತೆ ಒಂದಿನ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ವೈಫ್ ಆದಂತಹ ಏರಿಯ ಕಾರ್ ಪಂಚರ್ ಆಗುತ್ತೆ ಆ ಟೈಮ್ ಅಲ್ಲಿ ಜೀಕು ಕಾರಿಗೆ ಪಂಚರ್ ಹಾಕೋದ್ರಲ್ಲಿ ಆಗಿರ್ತಾನೆ ಆ ಟೈಮಲ್ಲಿ ಸನ್ಯಂಗ್ ಕಸ್ಟಮರ್ ಜೊತೆ ಮಾತಾಡ್ತಾ ಅವರಿಗೆ ಬೋರ್ ಆಗದಂತೆ ನೋಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಆದ್ರೆ ಮ್ಯಾನೇಜರ್ ನ ಏರಿ ಮಾತ್ರ ಪಂಚರ್ ಹಾಕುವಂತ ಫ್ಯಾಮಿಲಿಯ ಸ್ಟೇಟಸ್ ಅನ್ನ ನೋಡ್ತಾ ಪೂರ್ ಪೀಪಲ್ ಈ ಬೊಂಬೆಗಳಿಂದ ಬರುವಂತಹ ದುಡ್ಡು ಸಾಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಾ ಸನ್ಯಾಂಗ್ ಹತ್ರ ಇದ್ದಂತ ಬೊಂಬೆಗಳನ್ನ ಡಬಲ್ ರೇಟ್ ಗೆ ಪರ್ಚೇಸ್ ಮಾಡ್ತಾಳೆ ಆಕೆ ತಾನು ಮಾಡಿರುವಂತಹ ಬೊಂಬೆಗಳ ಕ್ವಾಲಿಟಿಯನ್ನ ನೋಡದೆ ಕೇವಲ ತನ್ನ ಬಡತನವನ್ನ ನೋಡಿ ಸಿಂಪತಿಯಿಂದ ಇಷ್ಟೊಂದು ದುಡ್ಡನ್ನು ಕೊಟ್ಟಿದ್ದಾಳೆ ಅಂತ ಸನ್ಯಂಗ್ ಬೇಜಾರಾಗಿ ಫೀಲ್ ಆಗ್ತಾಳೆ ಇನ್ನು ಜೇಗು ಈ ಕಡೆ ಹೊಸ ಟೈರನ್ನ ಸೆಟ್ ಮಾಡಿದ್ದಕ್ಕಾಗಿ ಜಾಸ್ತಿ ದುಡ್ಡನ್ನೇ ಕೇಳ್ತಾನೆ ಆದ್ರೆ ಈ ಟೈರನ್ನ ರಿಪೇರ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಯಾಕಾಗುತ್ತೆ ಅಂತ ಏರಿ ಕೇಳ್ತಾ ಇರ್ಬೇಕಾದ್ರೆ ಸನ್ಯಂಗ್ ಅಲ್ಲಿಗೆ ಬಂದು ಇಂತಹ ಗಳಲ್ಲಿ ನಿಮ್ಮ ಕಾರ್ ರಿಪೇರಿ ಆಗಿದ್ದೆ ದೊಡ್ಡ ವಿಷಯ ಅಂತ ಹೇಳಿ ತನ್ನ ಗಂಡನನ್ನ ಸಪೋರ್ಟ್ ಮಾಡ್ತಾಳೆ ಹೀಗಾಗಿ ಏರಿ ದುಡ್ಡನ್ನ ಪೇ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂದಿನಿಂದ ಸನ್ಯಂಗ್ ತನ್ನ ಗಂಡ ಜೇಗೂಗೆ ಕೆಲಸದ ಮಧ್ಯೆ ಒಂದಷ್ಟು ಡ್ರಿಂಕ್ಸ್ ಅನ್ನ ಸಪ್ಲೈ ಮಾಡ್ತಾ ಅವನ ಕೆಲಸ ಸಪೋರ್ಟಿವ್ ಆಗಿ ಇರ್ತಾಳೆ ಆಮೇಲೆ ಆಮೇಲೆ ಸನ್ಯಂಗ್ ಕೂಡ ತನ್ನ ಗಂಡನ ಜೊತೆ ಸೇರಿ ರಾತ್ರಿಗಳಲ್ಲಿ ಕ್ರಾಪ್ಸ್ ಅನ್ನು ಹಾಕೋದಕ್ಕೆ ರಸ್ತೆಗಿಳೀತಾಳೆ ನಂತರ ಅವಳು ದಿನ ನಾವು ಕ್ರಾಪ್ಸ್ ಅನ್ನ ರಸ್ತೆ ಮೇಲೆ ಹಾಕೋದಕ್ಕಿಂತ ಒಂದೇ ಸಾರಿ ಅಲ್ಲಲ್ಲಿ ಮಳೆಗಳನ್ನು ಹೊಡೆದ್ಬಿಟ್ರೆ ಇನ್ನು ಕೂಡ ಬೆಟರ್ ಅಲ್ವಾ ಅಂತ ಜೆಗುಗೆ ಹೇಳ್ತಾಳೆ ಸನ್ಯಂಗ್ ಹಾಗೆ ಇವರಿಬ್ಬರು ಒಂದಿನ ರಸ್ತೆಯಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಆಫೀಸರ್ಸ್ ಬರ್ತಾರೆ ಇಂತ ರಾತ್ರಿ ಟೈಮ್ ಅಲ್ಲಿ ನೀವು ಇಬ್ಬರು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಪೊಲೀಸರು ಕೇಳಿದ್ರೆ ಅದಕ್ಕೆ ಜೇಗು ಇಂತಹ ಅರ್ಧ ರಾತ್ರಿ ಹೊತ್ತಲ್ಲಿ ಪೊಲೀಸ್ ವೆಹಿಕಲ್ ಅನ್ನ ನಿಮ್ಮ ಫ್ಯಾಮಿಲಿಗೋಸ್ಕರ ಯಾಕೆ ಯೂಸ್ ಮಾಡ್ತಾರೆ ಇದ್ದೀರಾ ಅಂತ ಜೇಗು ಕೇಳ್ತಾನೆ ಆಗ ಪೊಲೀಸ್ ಇವನ್ ಜೊತೆ ಸುಮ್ನೆ ಜಗಳ ತಲೆ ಕೆಟ್ಟ ಇವನು ಐಆರ್ ಆಫೀಸರ್ಸ್ ಕಂಪ್ಲೇಂಟ್ ಮಾಡ್ಬಿಡ್ತಾನೆ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ನಂತರ ಅವರಿಬ್ಬರು ಕೂಡ ಒಂದಷ್ಟು ದಿನಗಳ ಕಾಲ ರಸ್ತೆ ಮೇಲೆ ಕ್ರಾಪ್ಸ್ ಅನ್ನ ಹಾಕ್ಬಾರ್ದು ಅನ್ಕೊಳ್ತಾರೆ ಹೀಗಾಗಿ ಶೆಡ್ಗೆ ಬರುವಂತಹ ಗಾಡಿಗಳು ಕೂಡ ಕಡಿಮೆ ಆಗ್ತವೆ ಅದೇ ಟೈಮ್ ಅಲ್ಲಿ ಸನ್ಯಂಗ್ ಮಾರಿದ್ದಂತಹ ಬೊಂಬೆಗಳ ದುಡ್ಡು ಕೂಡ ಕೈಗೆ ಬಂದಿದ್ದರಿಂದ ಜೇಗು ಒಂದು ಬಿಯರ್ ಅನ್ನು ಕುಡಿದ್ಬಿಡೋಣ ಅನ್ಕೊಂಡು ಲೋಕಲ್ ಶಾಪ್ ಗೆ ಹೋಗಿ ಬಿಯರ್ ಅನ್ನ ಕುಡಿತಾನೆ ಮತ್ತು ಆ ಶಾಪ್ ನ ಮಾಲೀಕರ ಮಗುವನ್ನು ತನ್ನ ವೆಹಿಕಲ್ ನಲ್ಲಿ ಕುಳಿಸಿಕೊಂಡು ಊರೆಲ್ಲ ಸುತ್ತಾಡ್ತಾನೆ ಮತ್ತೊಂದ್ ಕಡೆ ಸನ್ಯಂಗ್ ಗೆ ಹೋಗಿ ತಾನು ತುಂಬಾ ದಿನಗಳಿಂದ ಆಸೆ ಪಟ್ಟಿದ್ದಂತಹ ಹೇರ್ ಕಟ್ ಅನ್ನ ಮಾಡಿಸಿಕೊಳ್ತಾಳೆ ಸೇನ್ ಕಟ್ ಮಾಡಿದ್ರೆ ಮುನ್ಗೆ ಈ ವಿಷಯ ತಿಳಿಯುತ್ತೆ ಸಡನ್ ಆಗಿ ಅವರಿಬ್ಬರಿಗೆ ಇಷ್ಟೆಲ್ಲಾ ದುಡ್ಡು ಹೇಗ್ ಬರ್ತಾ ಇದೆ ಅಂತ ಆತ ಡೌಟ್ ಪಡ ತೊಡಗ್ತಾನೆ ರಾತ್ರಿ ಆಗುತ್ತಲೇ ಜೇಗು ಮತ್ತು ಸನ್ಯಂಗ್ ರೋಡಿಗೆ ಬಂದು ಮಳೆಗಳನ್ನು ತೊಡಗ್ತಾರೆ ಅವರ ಹೊಸ ಐಡಿಯಾ ಮತ್ತೆ ವರ್ಕ್ಔಟ್ ಆಗುತ್ತೆ ಅದೇ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಮತ್ತು ಏರಿಯ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅನ್ನೋ ವಿಷಯ ತಿಳಿಯುತ್ತೆ ಆ ಟೈಮಲ್ಲಿ ಪೊಲೀಸರು ನಿಮ್ಗೆ ಯಾರ್ಮೇಲೆ ಡೌಟ್ ಇದೆಯಾ ಅಂತ ಕೇಳಿದಾಗ ಏರಿಗೆ ಹತ್ರ ಕೊಂಡಂತಹ ಬೊಮ್ಮಿಯೊಂದು ಕಾಣಿಸುತ್ತೆ ಹಾಗ ಅವಳು ಯಾಕೋ ಆ ಗಂಡ ಹೆಂಡತಿಯ ಮೇಲೇನೆ ಅನುಮಾನ ಅವರಿಬ್ಬರೇ ತನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿರ್ಬೋದು ಅನ್ಸುತ್ತೆ ಅಂತಾಳೆ ಆಲ್ರೆಡಿ ಜೈಗು ಈ ಹಿಂದೆ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಜಗಳ ಮಾಡಿದ್ದರಿಂದಾಗಿ ಪೊಲೀಸರು ಅವನನ್ನು ಅನುಮಾನಿಸಿ ಜೈಲ್ಗೆ ತಕೊಂಡು ಹೋಗ್ತಾರೆ ಸಡನ್ ಆಗಿ ಜೇಗು ಅರೆಸ್ಟ್ ಆಗಿದ್ದರಿಂದಾಗಿ ಮುಂದೇನಾಗುತ್ತೋ ಅಂತ ಸನ್ಯಂಗ್ ಭಯಪಡ್ತಾ ಇರ್ತಾಳೆ ಇನ್ನು ಜೇಗುನನ್ನ ಸ್ಟೇಷನ್ ನಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಂತ ಟೈಮ್ ನಲ್ಲಿ ಈ ಕಡೆ ಪೊಲೀಸರು ಜೇಗು ಇದ್ದಂತ ಶೆಡ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಅಲ್ಲೇ ಇದ್ದಂತಹ ಸನ್ಯಂಗ್ ಫಾದರ್ ಜೇಗುವನ್ನ ಸಪೋರ್ಟ್ ಮಾಡದೆ ಅವನನ್ನೇ ಬೈಕೊಳ್ತಾ ಇರ್ತಾನೆ ಆತ ತನ್ನ ಮಗಳ ಕಡೆ ತಿರುಗಿ ಏನೂ ಗತಿಯಿಲ್ಲದಂತ ಇಂತ ಬಿಕಾರಿಗಳನ್ನ ಆದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ ತನ್ನ ಮಗಳನ್ನ ಬೈತಾ ಇರ್ತಾರೆ ಫೈನಲಿ ಮ್ಯಾನೇಜರ್ ಮಗಳನ್ನ ಕಿಡ್ನಾಪ್ ಮಾಡಿರುವುದರಲ್ಲಿ ಜೇಗುವಿನ ಪಾತ್ರವೇನು ಕಾಣಿಸ್ತಾ ಹೋಗಿದ್ದರಿಂದ ಅವನನ್ನ ಪೊಲೀಸರು ಬಿಟ್ಟು ಕಳಿಸ್ತಾರೆ ಈ ಕೆಲಸಕ್ಕೆ ಬಾರದ ಕೇಸ್ ನಿಂದಾಗಿ ತುಂಬಾ ಟೈಮ್ ವೇಸ್ಟ್ ಆಗೋಯ್ತು ಅನ್ಕೊಂಡು ಜೇಗು ಮತ್ತೆ ರಸ್ತೆಗೆ ಮಳೆ ಹೊಡೆಯೋ ಕೆಲಸಕ್ಕೆ ಮುಂದಾಗ್ತಾನೆ ಮತ್ತೆ ಜೇಗು ಯಾವ್ದ್ರಲ್ಲಾದ್ರೂ ಸಿಕ್ಕಾಕೊಳ್ತಾನೋ ಏನೋ ಅಂತ ಅವ್ನಿನ್ತಿಸ್ ಭಯಪಾಡ್ತಾ ಇರ್ತಾಳೆ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಮುನ್ ಜೇಗು ನಮ್ಗೆ ಯಾರಿಗೂ ಕೂಡ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ದಾನೆ ಅವನನ್ನು ಹೇಗಾದ್ರೂ ಮಾಡಿ ಇಟ್ಕೊಳ್ಬೇಕು ಅಂತ ಮುನ್ ತನ್ನ ಬ್ರದರ್ ಆದಂತ ಪೊಲೀಸ್ ಕಾನ್ಸ್ಟೇಬಲ್ ಗೆ ಹೇಳ್ತಾ ಇರ್ತಾನೆ ಒಂದಿನ ರಾತ್ರಿ ಸನ್ಯಂಗ್ ಕಾಂಕ್ರೀಟ್ ರಸ್ತೆ ಒಳಕ್ಕೆ ಮಳೆಗಳನ್ನ ಹೊಡಿತಾ ಇರಬೇಕಾದ್ರೆ ಮುನ್ ಸೀಕ್ರೆಟ್ ಆಗಿ ಅವರನ್ನು ನೋಡ್ತಾನೆ ಅವರು ಅಲ್ಲಿಂದ ಹೊರಟು ಹೋದ ನಂತರ ಮುನ್ ರಸ್ತೆಗೆ ಒಡೆಯಲಾಗಿದ್ದಂತ ಮಳೆಗಳನ್ನ ನೋಡ್ತಾನೆ ಅಂಡ್ ಈ ಇನ್ಫಾರ್ಮೇಶನ್ ಅನ್ನ ತನಗೆ ಯೂಸ್ ಆಗುವಾಗೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಈ ಕಡೆ ಪಂಚರ್ ಶಾಪ್ ಬಿಸ್ನೆಸ್ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇರುತ್ತೆ ಹೀಗಾಗಿ ಜೇಗು ಮತ್ತು ಸನ್ಯಂಗ್ ತುಂಬಾ ಪ್ರೆಸ್ಟೀಜಿಯಸ್ ಆದಂತ ರೆಸ್ಟೋರೆಂಟ್ ಗೆ ಹೋಗಿ ಕಾಸ್ಟ್ಲಿ ಆದಂತ ಫುಡ್ಸ್ ಅನ್ನ ಇರ್ತಾರೆ ಒಂದಿನ ಓಲ್ಡ್ ಏಜ್ ಕಪಲ್ ಇದ್ದಂತ ಕಾರ್ ಪಂಕ್ಚರ್ ಆಗುತ್ತೆ ಜೇಗು ಅದನ್ನ ರಿಪೇರಿ ಮಾಡ್ತಾನೆ ಆ ಟೈಮ್ ಅಲ್ಲಿ ಆ ಓಲ್ಡ್ ಏಜ್ ಕಪಲ್ ನಾವು ಹಾಸ್ಪಿಟಲ್ ಗೆ ಹೋಗ್ತಾ ಇದೀವಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಕೇಳಿದಾಗ ಜೀಗು ಅದೇನಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಫುಲ್ ದುಡ್ಡನ್ನ ವಸೂಲಿ ಮಾಡ್ತಾನೆ ಅದೇ ದಿನ ಗ್ರಾಸರಿ ಶಾಪ್ ಗೆ ಹೋದಂತ ಸನ್ ಮುಂದ್ ಮೀಟ್ ಆಗ್ತಾನೆ ನೀವಿಬ್ರು ಸೇರಿ ಮಾಡ್ತಾ ಇರುವಂತ ಕೆಲಸ ನನಗ್ ಗೊತ್ತು ರಸ್ತೆಗಳಲ್ಲಿ ಮೊಳೆಗಳನ್ನ ಹೊಡೆದು ಅದರಿಂದ ದುಡ್ಡನ್ನ ಸಂಪಾದಿಸ್ತಾ ಇದ್ದೀರಾ ಆದ್ರೆ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಇರ್ಬೇಕಂದ್ರೆ ನೀನ್ ಆಗಾಗ ನನ್ನ ಬೆಡ್ರೂಮ್ ನಲ್ಲಿ ಕಳಿ ಬೇಕು ಅಂತಾನೆ ಒಂದ್ ವೇಳೆ ನೀನಿದ್ದಕ್ಕೆ ಒಪ್ಪದೆ ಹೋದ್ರೆ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗಿ ಹೋಗುತ್ತೆ ಅಂತ ಬ್ಲಾಕ್ ಮೇಲ್ ಮಾಡತೊಡಕ್ತಾನೆ ಆ ರಾತ್ರಿ ಜೇಗು ಮತ್ತು ಸನ್ಯಂಗ್ಗೆ ಇಬ್ಬರಿಗೂ ಕೂಡ ನಿದ್ದೆ ಬರೋದಿಲ್ಲ ಇವತ್ ನಾನು ಆ ಓಲ್ಡ್ ಏಜ್ ಕಪಲ್ಗೆ ಡಿಸ್ಕೌಂಟ್ ಕೊಡಬೇಕಾಗಿತ್ತು ಅಂತ ಜೇಗು ಆಲೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಸನ್ಯಂಗ್ ಮುನ್ನಿಂದ ಮುಂದೇನಾಗುತ್ತೋ ಅಂತ ತುಂಬಾ ಆಲೋಚನೆ ಮಾಡ್ತಾಳೆ ಅವರಿರುವಂತ ಈ ಕಂಡೀಷನ್ ನಲ್ಲಿ ಹೊರಗಡೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅವರು ಮೊದಲಿನ ಪರಿಸ್ಥಿತಿಗೆ ಬರ್ತಾರೆ ಹಾಗಾಗಿ ಈ ಸಿಚುಯೇಷನ್ ನಿಂದ ಹೊರಕೆ ಬರಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಅಂತ ಅಂದ್ಕೊಳ್ತಾ ಸನ್ಯಂಗ್ ಸೀಕ್ರೆಟ್ ಆಗಿ ಮುನ್ನನ್ನ ಮೀಟ್ ಮಾಡ್ತಾಳೆ ಅವನ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಅವನೊಂದಿಗೆ ಬೆತ್ತಲಾಗ್ತಾಳೆ ಆನಂತರ ಮುನ್ ತನ್ನ ಪೊಲೀಸ್ ಬ್ರದರ್ ಗೆ ನಿನ್ನಿನ್ ಮೇಲಿಂದ ಜೇಗುವನ್ನ ಫಾಲೋ ಮಾಡೋದನ್ನ ಸ್ಟಾಪ್ ಅಂತಾನೆ ಇನ್ನು ಮುಂಜೊತೆ ಆ ತರ ಎಲ್ಲ ಕಳೀತಾ ಇರೋದ್ರಿಂದ ಸನ್ಯಂಗ್ ತುಂಬಾ ಗಿಲ್ಟಿಯಾಗಿ ಫೀಲ್ ಆಗ್ತಾಳೆ ನಾನೀಗ ಒಬ್ಬ ಕೆಟ್ಟ ವ್ಯಕ್ತಿ ಅಂತ ಅಂದ್ಕೊಳ್ತಾ ತನ್ನಷ್ಟಕ್ಕೆ ತಾನು ಅಳ್ತಾನೆ ಇರ್ತಾಳೆ ಆ ಟೈಮಲ್ಲಿ ಅವಳ ಫ್ರೆಂಡ್ಸ್ ಶಾಪಿಂಗ್ಗೆ ಹೋಗ್ತಾ ಇರ್ಬೇಕಾದ್ರೆ ತನ್ನ ಮನಸ್ಸನ್ನ ಒಂದಷ್ಟು ಕಾಲ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರ ಜೊತೆ ಶಾಪಿಂಗ್ ಗೆ ಹೋಗ್ತಾಳೆ ಸನ್ಯಂಗ್ ರಾತ್ರಿ ಮನೆಗೆ ಬರುವಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ ನೀವು ಏರ್ ನಿಂದಾಗಿ ಹೊಸ ಹೊಸ ಬಟ್ಟೆಗಳಿಂದಾಗಿ ತುಂಬಾ ಬದಲಾಗಿ ಹೋದಂತೆ ಕಾಣಿಸ್ತಾಳೆ ಸನ್ಯಂಗ್ ಮನೆಯಲ್ಲಿ ಸರಿಯಾಗಿ ಅಡಿಗೆ ಮಾಡಾಕ್ತಿಲ್ಲ ಅಂತ ಜೇಗು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅದೇನು ಕೂಡ ತನಗೆ ಕೇಳಿಸೇ ಇಲ್ವೇನೋ ಅನ್ನುವಂತೆ ಅವಳು ಸ್ನಾನಕ್ಕೆ ಹೋಗ್ತಾಳೆ ಆ ರಾತ್ರಿ ಜೀಗು ಮಲ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ನಂತರ ಹೃದಯ ಬಿರಿಯುವಂತ ಹೇಳ್ತಾಳೆ ಸನ್ಯಂಗ್ ಆ ನಂತರದ ಕೆಲವು ದಿನಗಳಿಗೆ ಒಂದು ಕಾರ್ ಪಂಚರ್ ಆಗಿ ಹೊಲದ ಕಡೆ ನುಗ್ಗೋದನ್ನ ತನ್ನ ಕಾರ್ ಶೆಡ್ ಹತ್ರ ಇದ್ದಂತಹ ಜೀಗು ಅದನ್ನ ಗಮನಿಸ್ತಾನೆ ತಾನು ರಸ್ತೆಗೆ ಮಳೆ ಹೊಡೆತಿರುವುದು ಪೊಲೀಸರಿಗೆ ತಿಳಿಯೋದಕ್ಕೂ ಮೊದಲೇ ಆ ಮಳೆಗಳೆಲ್ಲವನ್ನೂ ಕೂಡ ಕಳಚಿ ಬಿಸಾಕ್ಬೇಕು ಅನ್ಕೊಂಡು ಮಳೆ ತೆಗೆಯುವ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ಅದೇ ಟೈಮ್ ಅಲ್ಲಿ ಕಾರಿಂದ ಹೊರಕೆ ಬಂದಂತ ವ್ಯಕ್ತಿ ಜೀಗುವನ್ನ ನೋಡಿ ಅಲ್ಲಿಂದ ಓಡಿ ಹೋಗ್ತಾನೆ ಹಿತ ಯಾಕೆ ನನ್ನನ್ನು ನೋಡಿ ಓಡೋಗ್ತಾ ಇದ್ದಾನೆ ಅಂತ ಅನ್ಕೊಂಡು ಜೀಗು ಕಾರ್ನ ಹತ್ರಕ್ಕೆ ಹೋಗಿ ನೋಡ್ತಾನೆ ಆ ಕಾರಿನ ಡಿಕ್ಕಿಯಲ್ಲಿ ಕಿಡ್ನಾಪ್ ಆದಂತ ಏರಿಯ ಮಗಳು ಇರೋದನ್ನ ತಿಳಿದುಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಟಿವಿಯವರು ಜೇಗು ಹತ್ರಕ್ಕೆ ಬಂದು ಇಂಟರ್ವ್ಯೂ ಗಳನ್ನ ತಗೊಳ್ತಾ ಇರ್ತಾರೆ ಸಮಾಜದ ದೃಷ್ಟಿಯಲ್ಲಿ ಜೇಗು ಈಗ ಇರು ಅಂಡ್ ಇಲ್ಲಿ ಕಾಮಿಡಿ ಏನು ಅಂದ್ರೆ ಸನ್ಯಂಗ್ ಫಾದರ್ ಕೂಡ ಮೀಡಿಯಾ ಹತ್ರಕ್ಕೆ ಬಂದು ತನಗೆ ತನ್ನ ಅಳಿ ಅಂದ್ರೆ ಎಷ್ಟೊಂದು ಇಷ್ಟ ಅನ್ನೋದನ್ನ ಹೇಳ್ಕೊಳ್ತಾ ಇರ್ತಾರೆ ಕಿಡ್ನಾಪ್ ಆದಂತ ಮಗುವನ್ನ ಕಾಪಾಡಿದ್ದರಿಂದಾಗಿ ಜೇಗುಗೆ ದೊಡ್ಡ ಮೊತ್ತದ ರಿವಾರ್ಡ್ ಮನಿ ಸಿಗುತ್ತೆ ಆ ದುಡ್ಡಿನಿಂದಾಗಿಯೇ ಜೇಗು ತನ್ನ ಶೆಡ್ ಇದ್ದಂತ ಜಾಗವನ್ನ ಕೊಂಡ್ಕೊಳ್ಬೇಕು ಅನ್ಕೊಳ್ತಾನೆ ಆ ಟೈಮ್ ಅಲ್ಲಿ ಸನ್ಯಂಗ್ ಬೇಕಂತಲೇ ನನ್ನ ಫಾದರ್ ಈಗ ಈ ಸ್ಥಳಕ್ಕೆ ಜಾಸ್ತಿ ದುಡ್ಡನ್ನ ಕೇಳ್ತಾ ಇದ್ದಾರೆ ನೀನ್ ಕೊಡೋದಕ್ಕೆ ಹೋಗ್ಬೇಡ ಅಂತಾಳೆ ಅದಕ್ಕೆ ಜೇಗು ಅದ್ ನನ್ ಗೊತ್ತು ಹೇಗೂ ಅವರಿಗೆ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಹೋಗ್ಲಿ ಈ ತರ ಆದ್ರೂ ಹಳ್ಳಿನಿಂದ ಜಾಸ್ತಿ ದುಡ್ಡನ್ನ ತಗೊಳ್ಳಿ ಬಿಡು ಅಂತ ರಿಲೇಟಿವ್ಸ್ ಎಲ್ಲರೂ ಎದುರು ತನ್ನ ಮಾವನಿಗೆ ಮುಖಕ್ಕೆ ಒಡದಾಗೆ ಮಾತಾಡ್ತಾನೆ ಫೈನಲಿ ಅವರು ಆ ಶೆಡ್ ಇದ್ದಂತ ಸ್ಥಳವನ್ನ ಕೊಂಡುಕೊಳ್ತಾರೆ ಒಳ್ಳೆಯ ಕಾರನ್ನು ಕೂಡ ಕೊಂಡ್ಕೊಳ್ತಾರೆ ಇನ್ನು ಆ ಸಿಟಿಯಲ್ಲಿ ಇರುವಂತಹ ಜನರು ಅವರನ್ನ ಹೀರೋಗಳ ತರ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆದ್ರೆ ಇವರು ಮಾತ್ರ ಮತ್ತೆ ರೋಡ್ ಅಲ್ಲಿ ಮಳೆಗಳನ್ನ ಹೊಡೆದು ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ತಾನೆ ಹೋಗ್ತಿರ್ತಾರೆ ಶೆಡ್ಗೆ ಎಲೆಕ್ಟ್ರಿಕ್ ಸೈನ್ ಬೋರ್ಡ್ ಅನ್ನ ಹಾಕ್ತಾರೆ ಮಾಡ್ತಾ ಇರ್ತಾರೆ ಶೀಘ್ರದಲ್ಲಿ ನಾವಿಬ್ರು ಬದಲಾಯಿಸಿಕೊಳ್ಳುವುದರ ಬಗ್ಗೆ ಅವರ ಆಲೋಚನೆಗಳು ಬರೋದಿಲ್ಲ ದಿನ ದಿನಕ್ಕೂ ಜೀಗುಕೆ ಕಸ್ಟಮರ್ಸ್ ಹೆಚ್ಚಾಗ್ತಾ ಇರ್ತಾರೆ ಆ ಕಡೆ ಮುನ್ಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾ ಹೋಗ್ತಿರ್ತಾರೆ ಮತ್ತೆ ಮುನ್ ಸನ್ಯೇ ಕಾಲ್ ಮಾಡಿ ಅವಳನ್ನ ಬ್ಲಾಕ್ ಮೇಲ್ ಮಾಡಬೇಕು ಅಂತ ಮಾತಾಡಿದ್ರೆ ಸನ್ಯಂಗ್ ಅವನನ್ನು ಇಗ್ನೋರ್ ಮಾಡ ಒಂದಿನ ಮಧ್ಯಾಹ್ನ ಜೇಗು ತನ್ನ ಶೆಡ್ ಹತ್ರ ಕೂತ್ಕೊಂಡು ಬೀರನ್ನ ಕುಳಿತಾ ರಿಲ್ಯಾಕ್ಸ್ ಆಗ್ತಾ ಇರ್ತಾನೆ ಅಷ್ಟರಲ್ಲಿ ಯಾರೋ ಜೋರಾಗಿ ಕೂಗಿದಂತ ಸದ್ದನ್ನ ಕೇಳಿ ಅಲ್ಲಿಗೆ ಬಂದಂತ ಪೊಲೀಸರನ್ನ ಫಾಲೋ ಮಾಡ್ತಾ ಹಾಸ್ಪಿಟಲ್ ಗೆ ಬರ್ತಾನೆ ಆ ರಸ್ತೆಯಲ್ಲಿ ಬರುವಾಗ ಕಾರ್ ಪಂಚರ್ ಆಗಿ ಆಕ್ಸಿಡೆಂಟ್ ಆಗಿದೆ ಅದರಿಂದ ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದನ್ನ ತಿಳಿದುಕೊಳ್ತಾನೆ ತನ್ನಿಂದಾಗಿ ಈ ಆಕ್ಸಿಡೆಂಟ್ ಆಗಿದೆ ಜೊತೆಗೆ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದಾನೆ ಅಂತ ಜೇಗು ಹಾಸ್ಪಿಟಲ್ ನ ಹೊರಗೆ ಕುಳಿತು ಆಲೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮುಂದ್ ಬಂದು ನಿನ್ನ ಈ ಸ್ಕ್ಯಾಮ್ ಎಲ್ರಿಗೂ ಗೊತ್ತಾಗೋದಕ್ಕೂ ಮುಂಚೆ ಈ ಊರನ್ನ ಬಿಟ್ಟು ಹೊರಟೋಗ್ಬಿಡು ಅಂತ ವಾರ್ನಿಂಗ್ ಮಾಡ್ತಾನೆ ಜೇಗು ಹನುಮಾನದಿಂದಲೇ ಮೂರ್ನನ್ನ ನೋಡ್ತಾ ಅಲ್ಲಿಂದ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಸನ್ಯಂಗ್ ರಸ್ತೆಯಲ್ಲಿ ಮಳೆಗಳನ್ನ ಹೊಡೆತಾ ಇರೋದನ್ನ ನೋಡ್ತಾನೆ ನಂತರ ಆತ ಸನ್ಯಂಗ್ಳನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ ಅಲ್ಲಿಯವರೆಗೂ ಆಕೆ ಕೂಡಿಟ್ಟಿದ್ದಂತಹ ದುಡ್ಡೆಲ್ಲವನ್ನೂ ಕೂಡ ಸುಟ್ಟಾಕ್ ಬಿಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಸನ್ಯಂಗ್ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಜೊತೆಗೆ ಅವಳು ಮುನ್ನ ಸೈಲೆಂಟ್ ಆಗಿರೋದಕ್ಕೆ ನಾನು ಅವನೊಂದಿಗೆ ಹೇಗೆಲ್ಲ ನಡೆದುಕೊಳ್ಬೇಕಾಯ್ತು ಅನ್ನೋದನ್ನು ತನ್ನ ಗಂಡ ಜೇಗು ಹತ್ರ ಹೇಳ್ಕೊಳ್ತಾಳೆ ಇದರಿಂದಾಗಿ ಜೇಗುವಿನ ಹೃದಯ ಮತ್ತಷ್ಟು ಒಡೆದು ಚೂರಾಗುತ್ತೆ ಫೈನಲಿ ಅವರಿಬ್ಬರು ತಮ್ಮ ತಪ್ಪುಗಳನ್ನ ಅರಿತುಕೊಳ್ತಾರೆ ಆ ಟೈಮಲ್ಲಿ ಸನ್ನಿಂಗ್ ಸನ್ಯಂಗ್ ನಾವೆಷ್ಟೋ ಕಷ್ಟಪಟ್ಟು ಈ ದುಡ್ಡನ್ನ ಕೂಡಿಸಿದೀವಿ ಇನ್ಮೇಲಾದ್ರೂ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಜೇಗು ತಾನು ಮಾಡಿದಂತ ತಪ್ಪುಗಳಿಗೆ ತುಂಬಾ ಫೀಲ್ ಆಗ್ತಾ ರಸ್ತೆಗೆ ಒಡೆಯಲಾಗಿದ್ದಂಥ ಮಳೆಗಳೆಲ್ಲವನ್ನೂ ಕೂಡ ಕಳಚಿ ಬಿಸಾಕಲು ಟ್ರೈ ಮಾಡ್ತಾನೆ ಆದರೆ ಅದಾಗಲೇ ರಸ್ತೆ ಆಳ ಕಿಳಿದು ಹೊರಕ್ಕೆ ಬರಲಾಗದಷ್ಟು ಗಟ್ಟಿಯಾಗಿ ಫಿಕ್ಸ್ ಆಗಿ ಹೋಗಿರ್ತವೆ ದುಡ್ಡನ್ನು ಗಳಿಸೋದಕ್ಕೋಸ್ಕರ ನಮ್ಮ ಮನಸ್ಸುಗಳಲ್ಲಿ ಕೆಟ್ಟ ಆಲೋಚನೆಗಳು ಈ ಮೊಳೆಗಳಿಗಿಂತಲೂ ಗಟ್ಟಿಯಾಗಿ ಉದುಗಿ ಹೋಗಿವೆ ಅನ್ನೋದನ್ನ ಅರಿತುಕೊಳ್ತಾನೆ ಮೊನ್ನೆ ದಿನ ಸನ್ಯಂಗ್ ತನಗೆ ಇಷ್ಟವಾದಂತಹ ಡ್ರೆಸ್ ಅನ್ನ ಹಾಕೊಳ್ತಾ ತನಗೆ ಹಾಗೆ ಮೇಕಪ್ ಅನ್ನ ಮಾಡ್ಕೊಳ್ತಾ ರೆಡಿ ಆಗ್ತಾ ಇರೋದನ್ನ ನೋಡ್ತೇವೆ ಅದೇ ಟೈಮ್ ಅಲ್ಲಿ ಜೇಗು ಒಂದು ದೊಡ್ಡ ಟ್ರಕ್ ಓಡಿಸ್ತಾ ಆ ಮೊಳೆಗಳು ಇರುವಂತಹ ರಸ್ತೆಯಲ್ಲಿ ಬರ್ತಾ ಇರ್ತಾನೆ ಈ ಟ್ರಕ್ ನಿಂದಾದ್ರೂ ರಸ್ತೆ ಆಳಕ್ಕಿಳಿದು ಹೋಗಿರುವಂತಹ ಮಳೆಗಳನ್ನ ಕಿತ್ತು ಬಿಸಾಕ್ಬೇಕು ಅಂತ ಆಲೋಚನೆ ಫಾಸ್ಟ್ ಫಾಸ್ಟಾಗಿ ಗಾಡಿಯನ್ನ ಡ್ರೈವ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸ್ಕ್ರೀನ್ ಬ್ಲಾಕ್ ಆಗುತ್ತೆ ನಮಸ್ಕಾರ